ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆಚರಣೆಯ ಸಂಪ್ರದಾಯ ಅಥವಾ ರೂಢಿ ಯಾವಾಗಿನಿಂದ ಶುರುವಾಯಿತು ಅನ್ನುವ ಇತಿಹಾಸವನ್ನು ಕೆದುಕುತ್ತಾ ಹೋದರೆ ನಾವು ಕ್ರಿಸ್ತ ಪೂರ್ವ ಯುಗಕ್ಕೆ ಹೋಗಬೇಕಾಗುತ್ತೆ. ಮೆಸೊಪೊಟೇಮಿಯಾ ಮತ್ತು ಅಸಿರಿಯನ್ ಸಾಮ್ರಾಜ್ಯ ಅಥವಾ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಹೊಸ ವರ್ಷವನ್ನು ಆಚರಣೆಯನ್ನು ಮಾಡಲಾಗ್ತಾ ಇತ್ತು. ಅಸಿರಿಯನ್ನವರು ಸೆಪ್ಟೆಂಬರ್ ಮಧ್ಯ ಭಾಗವನ್ನು ಹೊಸ ವರ್ಷವನ್ನಾಗಿ ಆಚರಣೆ ಮಾಡ್ತಾ ಇದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಇವೆ. ಹಾಗೆಯೇ ಕ್ರಿಸ್ತಪೂರ್ವ 2000 ಅಥವಾ ಕ್ರಿಸ್ತಪೂರ್ವ 4000 ಬೆಬಿಲೋನಿಯನ್ ಸಾಮ್ರಾಜ್ಯದ ಅವಧಿಯಲ್ಲೂ ಕೂಡ ಹೊಸ ವರ್ಷವನ್ನು ಆಚರಣೆ ಮಾಡಲಾಗ್ತಾ ಇತ್ತು. ಅದು ಮಾರ್ಚ್ ತಿಂಗಳಿನಲ್ಲಿ, ಮಾರ್ಚ್ ತಿಂಗಳಿನ 11 ದಿನಗಳ ಕಾಲ ತಮ್ಮ ದೇವರಾದ ಮಾರ್ಡಕ್ ಹೆಸರಿನಲ್ಲಿ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ರು. ಆ 11 ದಿನಗಳ ಹಬ್ಬದ ಆಚರಣೆಗೆ ಅಕಿಟು ಅನ್ನುವಂತಹ ಹೆಸರು ಇತ್ತು. ಹೀಗಾಗಿ ತಮ್ಮ ದೇವರಾದ ಮಾರ್ಡಕ್ ಅನ್ನು ನೆನಪಿಸಿಕೊಂಡು ಅತಿ ಉತ್ಸಾಹದಿಂದ ಆಚರಣೆ ಮಾಡುತ್ತಿದ್ದ 11 ದಿನಗಳ ಹಬ್ಬವೇ ಮಾರ್ಚ್ ತಿಂಗಳಲ್ಲಿ ನಡೀತಾ ಇದ್ದಂಥದ್ದು. ಅದೇ ಹೊಸ ವರ್ಷ ಆಗಿತ್ತು ಬೆಬಿಲೋನಿಯನರಿಗೆ. ಜನವರಿ ಹೊಸ ವರ್ಷದ ಆರಂಭ ಅಂತ ಆಗಿದ್ದು ಕ್ರಿಸ್ತಪೂರ್ವ 46. ಅದು ಹೇಗೆ ಆಯಿತು ಅನ್ನುವುದನ್ನು ನಾವು ನೋಡ್ತಾ ಹೋದರೆ ರೋಮನ್ ಕ್ಯಾಲೆಂಡರ್ನಲ್ಲಿ ಮಾರ್ಚ್ ತಿಂಗಳಿನಿಂದ ಹೊಸ ವರ್ಷ ಶುರುವಾಗಿ 355 ದಿನಗಳ ಕಾಲ ಇರ್ತಾ ಇತ್ತು. ಆಗ ಚಂದ್ರನನ್ನು ಆಧರಿಸಿ ಇದ್ದಂತಹ ಕ್ಯಾಲೆಂಡರ್ಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು. ಆ ನಂತರದಲ್ಲಿ ರೋಮನ್ ಕ್ಯಾಲೆಂಡರ್ಗಳು ಅಥವಾ ಸೂರ್ಯನನ್ನು ಆಧರಿಸಿದಂತಹ ಕ್ಯಾಲೆಂಡರ್ಗಳು ಬಂದವು. ಜೂಲಿಯಸ್ ಸೀಜರ್ ರೋಮ್ನ ಅಧಿಪತಿ ಆಗಿದ್ದಂತಹ ಸಂದರ್ಭದಲ್ಲಿ ಕ್ಯಾಲೆಂಡರನ್ನು ಬದಲಿಸಿದ, ಅಂದರೆ ಚಂದ್ರನನ್ನು ಆಧರಿಸಿ ಇದ್ದಂತಹ ಕ್ಯಾಲೆಂಡರನ್ನು ಬದಲಿಸಿ ಸೂರ್ಯನನ್ನು ಆಧರಿಸಿದ ಕ್ಯಾಲೆಂಡರನ್ನು ಜಾರಿಗೆ ತಂದ. ಅದರಲ್ಲಿ ತನ್ನ ಅಂದರೆ ರೋಮನ್ನ ದೇವರಾದ ಜೇನಸ್ ಅವರ ಹೆಸರನ್ನೇ ವರ್ಷದ ಮೊದಲ ತಿಂಗಳಿಗೆ ಇಟ್ಟ, ಅದೇ ಜನವರಿ. ಜೇನಸ್ ಅನ್ನುವಂತಹ ದೇವರಿಗೆ 2 ಮುಖ ಇದೆ. ಅದು ಭೂತವನ್ನು ನೋಡುವಂತಹ ಹಿಮ್ಮುಖ, ಭವಿಷ್ಯವನ್ನು ನೋಡುವಂತಹ ಮುಮ್ಮುಖ. ಹೀಗಾಗಿ 2 ಮುಖ ಉಳ್ಳಂತಹ ರೋಮನ್ನ ದೇವರಾದಂತಹ ಜೇನಸ್ ಹೆಸರನ್ನೇ ಜನವರಿ ಅಂತ ಇಡಲಾಯಿತು. ಇದರ ಹಿಂದೆ ಇದ್ದಿದ್ದು ಜೂಲಿಯಸ್ ಸೀಜರ್. ಈ ಜೂಲಿಯಸ್ ಸೀಜರ್ ಮಾಡಿದಂತಹ ಕ್ಯಾಲೆಂಡರ್ ಅಥವಾ ಜನವರಿ ಹೊಸ ವರ್ಷದ ಆರಂಭ ಅನ್ನುವಂಥದ್ದನ್ನು ಯುರೋಪಿಯನ್ನರು ಒಪ್ಪಿರಲಿಲ್ಲ. ಆದರೆ 16ನೇ ಶತಮಾನದಲ್ಲಿ ಯುರೋಪ್ನಲ್ಲಿ ಕ್ರಿಶ್ಚಿಯಾನಿಟಿ ದೊಡ್ಡ ಪ್ರಮಾಣದಲ್ಲಿ ಪರಿಚಯ ಆಯಿತು. ಆಗೆಲ್ಲ ಡಿಸೆಂಬರ್ 25ನೇ ತಾರೀಕು ಯೇಸು ಕ್ರಿಸ್ತ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದಿದ್ದು ಹೇಗೋ ಅದನ್ನೇ ಹೊಸ ವರ್ಷ ಅಂತಲೂ ಕೂಡ ಕರೆದುಕೊಳ್ತಾ ಇದ್ದರು. ಆ ಸಂದರ್ಭದಲ್ಲಿ ಪೋಪ್ ಜಾನ್ ಗ್ರೆಗೋರಿಯನ್ ಅವರು ರೂಪಿಸಿದ್ದು ಗ್ರೆಗೋರಿಯನ್ ಕ್ಯಾಲೆಂಡರ್ ಅಥವಾ ಜೂಲಿಯನ್ ಕ್ಯಾಲೆಂಡರ್. ಆ ಕ್ಯಾಲೆಂಡರ್ನ ಅನುಸಾರವೇ ಜನವರಿ ಮೊದಲನೇ ದಿನವೇ ಹೊಸ ವರ್ಷ ಆಯಿತು. ವರ್ಷದ ಮೊದಲ ತಿಂಗಳು ಜನವರಿ ಆಯಿತು. ಅದರ ಪ್ರಕಾರವೇ ಜನವರಿ ತಿಂಗಳ ಮೊದಲನೇ ದಿನವನ್ನು ಹೊಸ ವರ್ಷವನ್ನಾಗಿ ಆಚರಣೆ ಮಾಡುವಂತಹ ರೂಢಿಯನ್ನು ಯುರೋಪಿನಾದ್ಯಂತ ಬಹುಜನರು ಆಚರಣೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅದು ಕ್ರಮೇಣ ವಿಶ್ವದಾದ್ಯಂತ ಪಸರಿಸಿಕೊಳ್ತು. ಹಾಗೆಯೇ ಈ ಜನವರಿ ಮತ್ತು ಫೆಬ್ರವರಿ ಅನ್ನುವಂತಹ ತಿಂಗಳುಗಳ ಹೆಸರನ್ನು ಇಟ್ಟಂಥವರು ರೋಮ್ನ ನಾಯಕರಾಗಿದ್ದ ನ್ಯೂಮಾ ಪಿಂಪೋಲಿಯಸ್ ಅನ್ನುವಂಥವರು. ಈಗ ನಾವು ಈ ತಿಂಗಳುಗಳು ಅಂದರೆ ವರ್ಷದಲ್ಲಿ ಇರುವಂತಹ 12 ತಿಂಗಳುಗಳ ಹೆಸರಿನ ಹಿಂದೆ ಇರುವ ಅರ್ಥವನ್ನು ನೋಡುವುದಾದರೆ ಜನವರಿ ಅನ್ನುವಂಥದ್ದು ರೋಮ್ನ ದೇವರಾದ ಜೇನಸ್ನ ಹೆಸರಿನಲ್ಲಿ ಬಂದಿರುವಂಥದ್ದು, ಫೆಬ್ರವರಿ
ಅನ್ನುವುದರ ಲ್ಯಾಟಿನ್ನ ಅರ್ಥ ಪ್ಯೂರಿಫೈಯರ್ ಅಥವಾ ಶುದ್ಧೀಕರಣ ಅಂತಾಗುತ್ತೆ. ಹಾಗೆಯೇ ರೋಮನ್ನಲ್ಲಿ ಪೆಬ್ರಸ್ ಫೆಸ್ಟಿವಲ್ ಅನ್ನುವಂಥದ್ದು ಕೂಡ ಆಚರಣೆ ಮಾಡಲಾಗ್ತಾ ಇತ್ತು. ಹಾಗಾಗಿಯೇ ಎರಡನೇ ತಿಂಗಳಿಗೆ ಫೆಬ್ರವರಿ ಅನ್ನುವ ಹೆಸರನ್ನು ಇಡಲಾಗಿದೆ. ಮೂರನೇ ತಿಂಗಳು ಮಾರ್ಚ್ ಅನ್ನುವಂಥದ್ದು ಯುದ್ಧದ ದೇವರು ಅಂತ ಪರಿಗಣನೆ ಆಗಿರುವಂತಹ ಮಾರ್ಸ್ ನೆನಪಿನಲ್ಲಿ ಇಟ್ಟಿರುವಂತಹ ಹೆಸರೇ ಮಾರ್ಚ್. ಏಪ್ರಿಲ್ ಅನ್ನುವುದರ ಲ್ಯಾಟಿನ್ನ ಅರ್ಥ ತೆರೆದುಕೊಳ್ಳುವುದಕ್ಕೆ ಅನ್ನುವುದಾಗುತ್ತೆ. ಅಂದರೆ ಹೂವು ಎಲೆಗಳು ಹೊಸದಾಗಿ ಚಿಗುರೊಡೆಯುತ್ತಿದ್ದಲ್ಲ, ಅದಕ್ಕಾಗಿಯೇ ಅದನ್ನು ಏಪ್ರಿಲ್ ಅಂತ ಕರೆಯಲಾಗಿದೆ. ಮೇ ತಿಂಗಳು ಅನ್ನುವಂಥದ್ದು ಗ್ರೀಕ್ನ ದೇವತೆಯ ಹೆಸರಾಗಿ ಇರುವಂಥದ್ದು. ಆ ಗ್ರೀಕ್ನ ದೇವತೆ ಫರ್ಟಿಲಿಟಿ ಮತ್ತು ಹೊಸತನಕ್ಕೆ ಹೆಸರಾದಂತಹ ದೇವತೆ ಆಗಿರೋದ್ರಿಂದ ಅದನ್ನು ಮೇ ತಿಂಗಳು ಅಂತ ಹೆಸರಿಸಲಾಗಿದೆ. ಜೂನ್ ತಿಂಗಳು ಅನ್ನುವಂಥದ್ದು ಲೂನಾರ್ ಅಥವಾ ಲೂನಿಯಾ ಅನ್ನುವಂತಹ ಲ್ಯಾಟಿನ್ನ ದೇವತೆಯ ಹೆಸರಿನಲ್ಲಿ ಇಡಲಾಗಿರುವಂತಹ ಹೆಸರಾಗಿದೆ. ಜುಲೈ ಅನ್ನುವಂತಹ ತಿಂಗಳಿನ ಹೆಸರು ರೋಮ್ ಆಳ್ವಿಕೆಯನ್ನು ಮಾಡಿದಂತಹ ಜೂಲಿಯಸ್ ಸೀಸರನ ಹೆಸರು. ಆಗಸ್ಟ್ ಅನ್ನುವಂಥದ್ದು ಕೂಡ ರೋಮ್ನ ಅಧಿಪತಿ ಆಗಿದ್ದಂತಹ ಆಗಸ್ಟಿನ್ ಸೀಸರ್ ಅವನ ಹೆಸರಿನಲ್ಲಿ ಇರುವಂಥದ್ದು. ಸೆಪ್ಟೆಂಬರ್ ಅನ್ನುವಂಥದ್ದರ ಅರ್ಥ ಲೂನಾರ್ ಕ್ಯಾಲೆಂಡರ್ನ ಅನುಸಾರ ಏಳನೆಯದಾಗಿತ್ತು. ಹಾಗಾಗಿ ಅದನ್ನು ಸೂರ್ಯನ ಅಥವಾ ಸೋಲಾರ್ ಆಧಾರಿತವಾದ ಕ್ಯಾಲೆಂಡರ್ನಲ್ಲೂ ಕೂಡ ಸೆಪ್ಟೆಂಬರ್ ಅಂತಲೇ ಇಟ್ಕೊಳ್ಳಾಗ್ತಾಯಿದೆ. ಅದರಂತೆಯೇ ಅಕ್ಟೋಬರ್ ಕೂಡ ಲೂನಾರ್ ಕ್ಯಾಲೆಂಡರ್ನಲ್ಲಿ ಎಂಟನೇ ತಿಂಗಳಾಗಿತ್ತು, ಅದನ್ನು ಸೋಲಾರ್ ಕ್ಯಾಲೆಂಡರ್ನಲ್ಲಿ ಉಳಿಸ್ಕೊಳ್ಳಾಗಿದೆ. ನವಂಬರ್ ಅನ್ನುವಂಥದ್ದು ಕೂಡ ಒಂಬತ್ತು ಅನ್ನುವುದರ ಅನುರೂಪ ಆಗಿದೆ. ಹಾಗೆಯೇ ಡಿಸೆಂಬರ್ ಅನ್ನುವುದು ಲೂನಾರ್ ಕ್ಯಾಲೆಂಡರ್ನಲ್ಲಿ ಹತ್ತನೇ ತಿಂಗಳು ಆಗಿದ್ದು, ಅದನ್ನು ಸೋಲಾರ್ ಕ್ಯಾಲೆಂಡರ್ನಲ್ಲಿ ಡಿಸೆಂಬರ್ ಅಂತ ಇಟ್ಕೊಂಡು ಅದನ್ನು ಹನ್ನೆರಡನೇ ತಿಂಗಳಾಗಿ ಗುರುತಿಸಲ್ಪಟ್ಟಿದೆ. ಹೀಗೆ ಕ್ಯಾಲೆಂಡರ್ನಲ್ಲಿ ಬರುವಂತಹ ತಿಂಗಳುಗಳಿಗೆ ಅದರದೇ ಆದ ಅರ್ಥಗಳು ಪಾಶ್ಚಿಮಾತ್ಯ ಅಥವಾ ಪುರಾತನ ಕಾಲದಲ್ಲಿ ಇತ್ತು. ಅದು ಹಿಂದೂ ಅಥವಾ ನಮ್ಮ ಭಾರತದ ಹಿಂದುತ್ವಕ್ಕೆ ಹೋಲಿಸಿಕೊಂಡರೆ ಅದು ಕೂಡ ಬೇರೆ ಬೇರೆ ಆದ ಅರ್ಥವನ್ನೇ ಹೊಂದಿದೆ. ಅದರ ಬಗ್ಗೆ ಮತ್ತೊಮ್ಮೆ ಮಾತನಾಡಬಹುದು. ಒಟ್ಟಾರೆಯಾಗಿ ಚಂದ್ರನನ್ನು ಆಧರಿಸಿದಂತಹ ಕ್ಯಾಲೆಂಡರ್ ಮತ್ತು ಸೂರ್ಯನನ್ನು ಆಧರಿಸಿದಂತಹ ಕ್ಯಾಲೆಂಡರ್, ಈ ಆಧಾರದಲ್ಲೇ ತಿಂಗಳುಗಳ ಹೆಸರುಗಳನ್ನು ಆಯಾ ದೇವರುಗಳ ಅನ್ವರ್ಥವಾಗಿ ಇಟ್ಕೊಂಡು ಬರಲಾಗ್ತಾ ಇದೆ ಅನ್ನುವುದನ್ನು ಕೂಡ ನಾವು ನೆನಪಲ್ಲಿ ಇಡಬೇಕಾಗುತ್ತೆ. ಜನವರಿ ಒಂದನೇ ತಾರೀಕನ್ನೇ ವಿಶ್ವದ ಬಹುತೇಕ ಕಡೆ ಹೊಸ ವರ್ಷವನ್ನಾಗಿ ಆಚರಣೆ ಮಾಡುವಂಥದ್ದು ವಿಶ್ವವ್ಯಾಪಿಯಾಗಿ ವ್ಯಾಪಿಸಿಕೊಂಡಿದೆ. ಅಂದಾಗೆ ಹೊಸ ವರ್ಷವಾದ ಜನವರಿ ಒಂದನ್ನು ಪ್ರಪ್ರಥಮವಾಗಿ ಇಡೀ ವಿಶ್ವದಲ್ಲೇ ಆಚರಣೆ ಮಾಡುವಂತಹ ಪ್ರಾಂತ್ಯ ಅಂದರೆ ಅದು ಪೆಸಿಫಿಕ್ ಸಾಗರದಲ್ಲಿ ಇರುವಂತಹ ಕಿರಿಬೋಟಿ ಅನ್ನುವಂತಹ ಐಲ್ಯಾಂಡ್, ಅಲ್ಲಿನ ಕಿರಿಬೋಟಿಯಲ್ಲಿನ ಲೈನ್ ದ್ವೀಪ ಅಂತ ಏನು ಹೇಳಲಾಗುತ್ತೋ ಅಲ್ಲಿನ ಸಮೂಹ ಮತ್ತು ಟೊಂಗಾ ಅನ್ನುವ ಪ್ರದೇಶದಲ್ಲೇ ಮೊಟ್ಟ ಮೊದಲಿಗೆ ಹೊಸ ವರ್ಷ ಉದಯ ಆಗುತ್ತೆ. ಅದು ಗ್ರೀನ್ವಿಚ್ ಮೀನ್ ಟೈಮ್ ಅಂತ ಏನು ಮಾನ್ಯತೆಯನ್ನು ಪಡೆದುಕೊಂಡಿದೆಯೋ ಈ GMTಗಿಂತ 14 ಗಂಟೆಗಳ ಮುಂಚಿತವಾಗಿ ಅದು ಇದೆ. ಹಾಗಾಗಿಯೇ ಮಿಕ್ಕೆಲ್ಲ ದೇಶಗಳಿಗಿಂತ 14 ಗಂಟೆಗಳ ಮೊದಲೇ ಸಮೋಹ ಮತ್ತು ಟೊಂಗಾ ಪ್ರಾಂತ್ಯದಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಲಾಗುತ್ತೆ. ಇದು ಪಕ್ಕದಲ್ಲೇ ಇರುವಂತಹ ನ್ಯೂಜಿಲ್ಯಾಂಡ್ಗಿಂತ 1 ಗಂಟೆಗಳ ಮುಂಚಿತವಾಗಿ ಆಗುವಂಥದ್ದು. ಹಾಗೆಯೇ ವಿಶ್ವದಲ್ಲೇ ಕಟ್ಟಕಡೆಯದಾಗಿ ಹೊಸ ವರ್ಷ ಶುರು ಆಗುವಂಥದ್ದು ಎಲ್ಲಿ ಅಂದರೆ ಅದು ಅಮೇರಿಕಾದ ಸಮೋಹ ಮತ್ತು ಬೆಕನ್ ದ್ವೀಪದಲ್ಲಿ. ಈ ಹೌಲ್ಯಾಂಡ್ ದ್ವೀಪ ಸಮೂಹದಲ್ಲಿ ಇರುವಂತಹ ಈ ಪ್ರಾಂತ್ಯಗಳಲ್ಲಿ ಕಟ್ಟಕಡೆಯದಾಗಿ ಹೊಸ ವರ್ಷ ಉದಯ ಆಗುತ್ತೆ. ಇದು
ವಿಶ್ವದ ಮೊದಲ ವರ್ಷ ಶುರುವಾಗುವಂತಹ ಕಿರಿಬಟಿ ಅಂತ ಏನು ಹೇಳ್ತೀವೋ ಅದಕ್ಕಿಂತ 650 ಮೈಲುಗಳ ದೂರದಲ್ಲಿ ಈ ಹೌಲ್ಯಾಂಡ್ ದ್ವೀಪಗಳು ಮತ್ತು ಅಮೆರಿಕದ ಸಮೂಹ ಮತ್ತು ಬಿಕನ್ ದ್ವೀಪಗಳು ಇವೆ. ಅಲ್ಲಿ ತಡವಾಗಿ ವರ್ಷ ಶುರು ಆಗುತ್ತೆ. ಈ ಹೊಸ ವರ್ಷದ ಆಚರಣೆಯ ಸಂಕ್ಷಿಪ್ತ ವಿವರಣೆಯನ್ನು ನಾನಿಲ್ಲಿ ನೀಡಿದ್ದೇನೆ. ಹೊಸ ವರ್ಷ ಅನ್ನುವಂಥದ್ದು ಬಹುತೇಕವಾಗಿ ವಿಶ್ವದಲ್ಲಿ ಸಾಮಾನ್ಯವಾಗಿ ಆಚರಣೆ ಮಾಡುವಂಥದ್ದು ಜನವರಿ 1ನೇ ತಾರೀಕು. ಹಾಗೆಯೇ ಆಯಾ ದೇಶ ಧರ್ಮ ಸಂಸ್ಕೃತಿಗಳ ಆಧಾರದಲ್ಲಿ ಬೇರೆ ಬೇರೆ ಸಮಯದಲ್ಲಿ ಹೊಸ ವರ್ಷ ಶುರು ಅನ್ನುವುದನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಉದಾಹರಣೆಗೆ ಹೇಳೋದಾದರೆ ನಮ್ಮ ಭಾರತದಲ್ಲಿ ಹಿಂದೂಗಳು ಉಗಾದಿಯಿಂದಲೇ ಹೊಸ ವರ್ಷ ಶುರು ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಹಾಗೆ ತಮಿಳುನಾಡಿನಲ್ಲಿ ಸಂಕ್ರಾಂತಿಯ ನಂತರದಲ್ಲಿ ಹೊಸ ವರ್ಷ ಅನ್ನುವುದನ್ನು ಆಚರಣೆ ಮಾಡಿಕೊಳ್ತಾರೆ. ಇದು ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಸ್ಸಾಂ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ದಿವಸಗಳಲ್ಲಿ ಆಚರಣೆ ಮಾಡುವಂಥದ್ದು ಅಲ್ಲಿನ ಸಂಸ್ಕೃತಿ ಮತ್ತು ಸಂಪ್ರದಾಯಕ್ಕೆ ಅನುಸಾರವಾಗಿ ಇರುವುದು ಹೌದಾದರೂ ಕೂಡ ಒಟ್ಟಾರೆಯಾಗಿ ಜನವರಿ 1ನೇ ತಾರೀಕನ್ನೇ ಹೊಸ ವರ್ಷ ಅನ್ನುವ ಆಚರಣೆಯನ್ನು ಮಾಡಲಾಗುತ್ತೆ. ಇದು ಮಾನ್ಯತೆಯನ್ನು ಕೂಡ ಪಡೆದುಕೊಂಡಿದೆ. ಆದರೆ ಹೊಸ ವರ್ಷ ಆಚರಣೆಯ ಹೆಸರಿನಲ್ಲಿ ನಾವು ಏನು ಮೋಜು ಮಸ್ತಿಯನ್ನು ಮಾಡ್ತಾ ಇದ್ದೇವೋ ಇದು ಸರಿಯಾ ಅನ್ನುವ ಪ್ರಶ್ನೆ ಪ್ರಶ್ನಾರ್ಥಕವಾಗೇ ಉಳಿಯುತ್ತೆ. ಇದನ್ನು ಜನರು ಮನಗಂಡು ತಮ್ಮ ಆಚರಣಾ ಶೈಲಿಯನ್ನು ಬದಲಾಯಿಸಿಕೊಳ್ಳುವಂಥದ್ದು ಆಗಬೇಕಾಗಿದೆ ಅನ್ನುವ ಆಶಯವನ್ನು ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರ್ತೇನೆ. ನಮಸ್ಕಾರ.